ನಕಲಿ ವೋಟರ್ ಐಡಿ ಮುದ್ರಣ ಆರೋಪದಲ್ಲಿ ಬಿಜೆಪಿ ಮುಖಂಡ ಮುನಿರಾಜು ಕಚೇರಿ ಮೇಲೆ ಚುನಾವಣಾಧಿಕಾರಿಗಳು ರೇಡ್ ಮಾಡಿದ್ದಾರೆ. ಯಲಹಂಕದ ಅಗ್ರಹಾರ ಬಡಾವಣೆಯಲ್ಲಿರುವ ಎಸ್ಎಲ್ವಿ ಹೆಸರಿನ ಕಚೇರಿ ಮೇಲೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಪ್ರಿಂಟರ್, ಎರಡು ವೋಟರ್ ಐಡಿ, ಮೂರು ಕಂಪ್ಯೂಟರ್ ಸೇರಿದಂತೆ 2500 ಸೀರೆಗಳು ಪತ್ತೆಯಾಗಿದೆ. ಬ್ಯಾಟರಾಯನಪುರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಮುನೇಂದ್ರ ಕುಮಾರ್ ಫೋಟೋ ಇರುವ ಬ್ಯಾಗ್ಗಳು ಪತ್ತೆಯಾಗಿದೆ. ಬಿಜೆಪಿ ಮುಖಂಡ ಮುನಿರಾಜು ಮುನೇಂದ್ರ ಕುಮಾರ್ ಆಪ್ತ ಅಂತೇಳಿ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಸೀರೆಗಳು ಸೀರೆಗಳಿರ್ತಕ್ಕಂಥದ್ದು. ಸೊ ಜೊತೆಗೆ ಚುನಾವಣೆಗೆ ಸಂಬಂಧಪಟ್ಟಂಥ ಫಾರ್ಮ್ 6 ಮತ್ತು 8 ಮತದಾರರನ್ನು ಸೇರ್ಪಡೆ ಮಾಡಲಿಕ್ಕೆ ಬೇಕಾದಂಥ ಅರ್ಜಿಗಳು. ಸೊ ಇದೇ ಪ್ರಿಮೈಸಸಲ್ಲಿ ಸೇಮ್ ಅದೇ ಇದರಲ್ಲಿ ಸೀರೆಗಳನ್ನು ಶೇಖರಣೆ ಮಾಡಿರ್ತಕ್ಕಂಥದ್ದು ತಪಾಸಣೆ ವೇಳೆ ಕಂಡು ಬರ್ತಾ ಇದೆ.